ಮೇಡಮ್, ನಮ್ಮ ಆಫೀಸಲ್ಲಿ ಕಳ್ತನ ಆಗಿ ಕಂಪ್ಯೂಟರಲ್ಲಿದ್ದ ಡೀಟೇಲ್ಸ್ ಎಲ್ಲ ಡಿಲೀಟ್ ಆಗಿದೆ. ಶೇಖರ್ ಸರ್ ಕಳಿಸಿರೋ ಡೀಟೇಲ್ಸು ಡಿಲೀಟ್ ಆಗಿದೆ ಮೇಡಮ್. ಹೌದಾ? ಎಲ್ಲಾನು ಡಿಲೀಟ್ ಆಗಿದೆಯಾ? ಕನ್ಫರ್ಮಾ? ಮೇಡಮ್, ನಾವು ಬಂದೋಗಿದ್ದಕ್ಕೆ ಒಂದು ರೆಕಾರ್ಡ್ ಮೇಂಟೈನ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ದೊಂದು ಸೈನ್ ಮಾಡಿಕೊಡಿ. ಸೈನಾ? ಹಾಂ ಮೇಡಮ್. ಸರಿ, ಕೊಡಿ. ಕಾರ್ಬನ್ ಶೀಟಲ್ಲಿ ಭೂಮಿ ಅಂತ ಬರೆದಿದೆ, ಇಲ್ಲಿ ಭೂಮಿಕ ಅಂತ ಬರೆದಿದೆ, ಆದರೆ ಇವೆರಡನ್ನು ಬರೆದಿದ್ದು ಒಬ್ಬರೇ. ಶೇಖರ್ ಅವ್ರ ಹೆಸರಲ್ಲಿ ಪಬ್ಲಿಷ್ ಆಗ್ತಿದ್ದ ಕಾದಂಬರಿ ಆರ್ಟಿಕಲ್ಸ್ನ ನೀವು ಬರೆದಿರೋದು ಅಂತ ನಿರೂಪಿಸೋಕ್ಕೆ ಕಾರ್ಬನ್ ಶೀಟ್ ಯೂಸ್ ಮಾಡಬಾರ್ದು, ಒಂದು ಕಾಪಿನ ಎತ್ತಿಡ್ತಿದ್ರಿ ಅಲ್ವಾ? ಈ ಮಧ್ಯೆ ಅದನ್ನು ಯಾರ ಹತ್ರ ಆದರೂ ಪ್ರೂವ್ ಮಾಡಿದ್ರಾ? ಸುಕನ್ಯಾ ಅವ್ರಿಗೆ ಇದರಿಂದ ಅರ್ಥ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಸುಕನ್ಯಾ ಅವ್ರಿಗೆ ಯಾಕೆ ಪ್ರೂವ್ ಮಾಡಬೇಕು ಅಂತಿದ್ರಿ? ಬೇರೆ ಮ್ಯಾಗ್ಝಿನಲ್ಲೂ ಇವ್ರ ಕಾದಂಬರಿಗಳು ಬರ್ತಿತ್ತಲ್ಲ. ತಗೊಳ್ಳಿ, ನೀವು ಹುಡುಕ್ತಾ ಇದ್ದಿದ್ದು. ಇವರಿಬ್ರಲ್ಲಿ ಯಾರಾದರೂ ಒಬ್ರು ಕೊಲೆಗಾರನ ಜೊತೆ ಕೈ ಜೋಡಿಸಿದ್ದಿದ್ರೆ ಸಾಕ್ಷಿ ನಾಶ ಮಾಡೋಕ್ಕಾಗ್ಲಿ ಅಥವಾ ನನ್ನ ಕೊಲ್ಲಕ್ಕಾಗಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಬರಲಿಲ್ಲ. ಯಾಕಂದರೆ ಇವ್ರು ಸುಕನ್ಯಾ ಅವ್ರಿಗೆ ಕಾಲ್ ಮಾಡಿದ ಉದ್ದೇಶ ಬೇರೆನೇ ಇತ್ತು. ಆಮೇಲೆ ಈ ಕೇಸ್ನ ನಾನು ತಗೊಂಡೆ, ಆದರೆ ಶೇಖರ್ ಅವ್ರ ಮೇಲೆ ನನಗೆ ಅನುಮಾನನೇ ಬರಲಿಲ್ಲ. ಯಾಕಂದರೆ ಸುಕನ್ಯಾ ಅವ್ರು ಕೊಲೆ ಆಗಿದ್ದಿನ ಇವರು 11:30 ತನಕ ಪಾರ್ಟಿಯಲ್ಲೇ ಇದ್ದರು. ಅದಕ್ಕೆ ರಂಜಿತ್ ಅವ್ರ ವಿಚಾರಣೆಗೆ ಅಂತ ಅವ್ರ ಮನೆಗೆ ಹೋಗಿ ಬಂದೆ. ಡಾಕ್ಟ್ರೇ, ಡಾಕ್ಟ್ರೇ, ಡಾಕ್ಟ್ರೇ! ಏನ್ ಜಾಣೆ, ಅಮ್ಮನ್ ಕರ್ಕೊಂಡು ಆಚೆ ಹೋಗ್ತೀನಿ ಅಂದ ಇನ್ನೂ ಹೊರಟಿಲ್ವಾ? ಎಲ್ಲಿ ಹೊರಡೋದು? ಅಮ್ಮನ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ವಾ? ಹೌದು. ಮನೆಯೆಲ್ಲ ಕರೆಕ್ಟ್ ನೋಡ್ದೆ ತಾನೆ? ಹ್ಞೂ, ಅದಕ್ಕೆ ರೂಮಲ್ಲೂ ನೋಡಿದೆ, ಬಾಲ್ಕನಿಲೂ ನೋಡಿದೆ, ಅಮ್ಮ ಎಲ್ಲೂ ಕಾಣ್ತಿಲ್ಲ. ಹಲೋ ಸರ್, ನಮಸ್ತೆ, ನಾನು ಡಾಕ್ಟರ್ ಪ್ರಶಾಂತ್ ಮಾತಾಡ್ತಿರೋದು. ನನ್ನ ಮಗಳು ಅಮೋಘ ಏನಾದರೂ ಬಂದಿಯಾಳ? ಓ ಇಲ್ವಾ, ಥ್ಯಾಂಕ್ ಯು ಸರ್. ಹಲೋ ಮೇನಕ್ಕ, ಅಮ್ಮ ಏನಾದರೂ ಬಂದಿದ್ದಾಳ? ಸರಿ. ಫ್ರೆಂಡ್ಸ್ ಮನೆಗೂ ಹೋಗಿಲ್ಲ. ಅದಕ್ಕೆ ಎಲ್ಲ ಹೊರಟ್ರಾ? ಶಾಪಿಂಗ್. ಶಾಪಿಂಗಾ? ನಾನು ಬರ್ತೀನಿ, ನಾನು ಪರ್ಚೇಸ್ ಮಾಡಬೇಕು. ಏನು? ಅದು ಭಾವ ಫೋನ್ ಮಾಡಿದ್ರು, ಭಾವ ಬರ್ತಿದಾರಂತೆ. ಓ, ನಮಗೆ ಯಾರಿಗೂ ಕಾಲ್ ಮಾಡಲಿಲ್ಲ, ನಿನಗೆ ಮಾತ್ರ ಕಾಲ್ ಮಾಡಿ ಹೇಳದ್ನ? ಬರಲಿರು, ವಿಚಾರಿಸ್ಕೊತ. ಅದಕ್ಕೆ ನನ್ನ ತಮ್ಮಂಗೂ ಬೈಬಾರ್ದ? ಹಾಗಲ್ಲ ಅದಕ್ಕೆ. ಹೋಗ್ಲಿ ಬಿಡು. ಹೌದು ಮೇಡಮ್, ಅವ್ರ ಭಾವ ಏನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ? ಏನು ಪರ್ಚೇಸ್ ಮಾಡಬೇಕು ಅಂತ ಇನ್ನೂ ಕ್ಲಾರಿಟಿ ಇಲ್ಲ ಅದಕ್ಕೆ. ಹೀಗೆ ಹೇಳಿದ್ರೆ ಹೇಗೆ? ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಅವ್ರನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ಅವ್ರಿಗೆ ಅರ್ಥ ಆಗೋ ಥರ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡೆ. ವೆರಿ ಇಂಟ್ರೆಸ್ಟಿಂಗ್. ಆದರೆ ನಿಂಗೊಂದು ಮಾತು ಹೇಳ. ಏನು? ನೀನು ತುಂಬ ಪ್ರೀತಿಸೋ ವ್ಯಕ್ತಿ ನಿನ್ನ ಜೊತೆ ಇಲ್ಲದೇ ಇರುವಾಗ ಅವ್ರನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ತೋರಿಸೋಕ್ಕೆ ವಸ್ತುಗಳು ಕೊಡೋ ಅಗತ್ಯ ಇಲ್ಲ. ಅದರಲ್ಲೂ ನನ್ನ ತಮ್ಮನಂತ ಸೂಕ್ಷ್ಮ ಮನಸ್ಸಿರೋನ್ಗೆ ಏನೂ ಕೊಡೋ ಅಗತ್ಯ ಇಲ್ಲ. ನಿನ್ನ ಮುಖ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ನೀನು ಅವನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಅಂತ. ನೀವು ಅಣ್ಣನಿಂದ ದೂರ ಇದ್ದಾಗ ಅಣ್ಣ ನಿಮ್ಮನ್ನು ಕರ್ಕೊಂಡು ಹೋಗೋಕೆ ಬಂದಾಗ ನಿಮಗೂ ಇದೇ ರೀತಿ ಫೀಲ್ ಆಗಿರ್ಬೇಕಲ್ವಾ? ನಿಮ್ಮ ಅಣ್ಣನ ವಿಷಯದಲ್ಲಿ ಮಾತ್ರ ಅಲ್ಲ, ಅಮ್ಮ ನನ್ನಿಂದ ದೂರ ಆದಾಗಲೂ ತುಂಬ ಬೇಜಾರಾಗಿತ್ತು. ಅದಕ್ಕೆ ಮತ್ತೆ ಅವಳು ನನ್ನಿಂದ ದೂರ ಆಗದೆ ಇರೋ ಹಾಗೆ ನಾನು ನೋಡ್ಕೋಬೇಕು. ಆದರೆ ಈಗ ನಿನ್ನೆ ಒಂದೇ ತೊಡ್ದೆ ಅಂತ ಮಾತಾಡೋದೇ ಬಿಟ್ಬಿಟ್ಟಿದ್ದಾಳೆ. ಮಾತಾಡದೇ ಇರೋದು ನಂಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ನನ್ನ ಮಗಳ ಮಾತು ಕೇಳಿದೆ, ಅವಳ ನಗು ಮುಖ ನೋಡಿದೆ, ಒಂದಿನೂ ನನ್ನ ಕೈಯಲ್ಲಿರೋಕ್ಕಾಗಲ್ಲ. ಅವಳ ಸಮಾಧಾನಕ್ಕೆ ಈ ಶಾಪಿಂಗ್. ಹೌದು, ಅಮ್ಮನ ನೋಡಿದ್ಯಾ? ಆಚೆ ಕೂತಿದ್ದಾಳದಕ್ಕೆ ಹೊರಗ. ಸರಿ, ನಾನು ಹೋಗಿ ಅವಳನ್ನ ಒಪ್ಪಿಸ್ತೀನಿ ಶಾಪಿಂಗ್ ಹೋಗೋಕ್ಕೆ, ನಿನ್ ಬಾ. ಹಾಂ ಸರಿ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಸರಿ. ದಿವ್ಯಾ, ದಿವ್ಯಾ! ಏನದಕ್ಕೆ? ಅಮ್ಮ ಆಚೆ ಇದ್ದಾಳೆ ಅಂತಂದೆ. ಹೌದು, ಆಚೆನೇ ಕೂತಿದ್ಲು. ಎಲ್ಲ ಕಡೆ ನೋಡಿದೆ, ಎಲ್ಲೂ ಇಲ್ಲ. ಹೌದಾ? ಹಾಗಿದ್ರೆ ರೂಮಲ್ಲಿ ಇರಬೇಕು, ನಾನು ಹೋಗಿ ನೋಡ್ತೀನಿ. ಸರಿ, ನಿನ್ನ ರೂಮಲ್ಲಿ ನೋಡು, ನಾನು ಟೆರಸಲ್ಲಿ ನೋಡ್ತೀನಿ.
ಡಾಕ್ಟ್ರೇ 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 ಏನ್ ಜಾಣೆ, ಅಮ್ಮನ್ ಕರ್ಕೊಂಡು ಆಚೆ ಹೋಗ್ತೀನಿ ಇನ್ನು ಹೊರಟಿಲ್ವಾ? ಎಲ್ಲಿ ಹೊರಡೋದು? ಅಮ್ಮನ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ವಾ? ಹೌದು. ಮನೆಯ ಕರೆಕ್ಟ್ ನೋಡ್ದೆ ತಾನೆ? ಹ್ಞೂ ಅತ್ಗೆ, ರೂಮಲ್ಲೂ ನೋಡಿದೆ, ಬಾಲ್ಕನಿಲೂ ನೋಡಿದೆ, ಅಮ್ಮ ಎಲ್ಲೂ ಕಾಣ್ತಿಲ್ಲ. ನಾನು ಟೆರೆಸ್ ಮೇಲೆ ಆಚೆ ಎಲ್ಲ ನೋಡಿದೆ, ಎಲ್ಲೂ ಕಾಣಿಸ್ತಿಲ್ಲ. ಅವನು ಸಿಗ್ಲಿಲ್ವಾ? ಸಿಕ್ಕಿದ್ರು, ಆದ್ರೆ ಅವ್ರು ಕಿಡ್ನಾಪರ್ಸ್ ಅಲ್ಲ. ಮತ್ತೆ ನಿಜವಾದ ಕಿಡ್ನಾಪರ್ಸ್ ಬೇರೆ, ಅವ್ರು ಸಿಗಾಕೋಬಾರ್ದು ಅಂತ ಇವ್ರು ಫೋನಿಂದ ಮಾಡಿದ್ದಾರೆ. ಹಾಗಾದ್ರೆ ನೀನ್ ಹೋಗಿದ್ದಕ್ಕೆ ಏನು ಪ್ರಯೋಜನ ಇಲ್ದಂಗಾಯ್ತು. ಅಮ್ಮ ಬಗ್ಗೆನೂ ಏನು ಗೊತ್ತಾಗ್ಲಿಲ್ವಲ್ಲ. ಕಿಡ್ನಾಪರ್ಸ್ ಕಡೆಯಿಂದ ಇನ್ನೂ ನನಗೆ ಕಾಲ್ ಬಂದಿಲ್ಲ. ಮನೆ ಲ್ಯಾಂಡ್ ಲೈನ್ ಏನಾದ್ರೂ ಬಂತ? ಇಲ್ಲ ಜಾಣೆ. ಮತ್ತೀಗ ಅವ್ರಿಗೆ ಕೊಡ್ಬೇಕಾಗಿರೋ ಹಣ ಅರೇಂಜ್ ಆಗಿದ್ಯಾ? ಹಾಂ, ಆದ್ರೆ 6 ಲಕ್ಷ ಶಾರ್ಟೇಜ್ ಇದೆ. ಹೌದಪ್ಪ, ನೋಡು ಇದನ್ನೆಲ್ಲ ತಗೊಂಡೋಗಿ ಅಡ ಇಡು. ಸಾಲದೆ ಹೋದ್ರೆ ಮಾರ್ಬಿಡಪ್ಪ. ಹೋಗು ಬೇಗ, ಹೋಗು, ಮಗನ್ ಕರ್ಕೊಂಡ್ ಬಾ, ಹೋಗು ಬಾ. ಅಲ್ಲ ಮ್ಯಾಮ್. ತಗೋ ಪ್ರಶಾಂತ್, ನನ್ನ ಮಾತು ಕೇಳು, ಹೋಗು. ಭಗವಂತ, ಯಾಕೆ ಶಿಕ್ಷೆ? ಯಾಕೆ ರೀತಿ ಪರೀಕ್ಷೆ ಮಾಡ್ತಿದ್ಯ? ನನ್ನ ಮಗಳಿಗೇನು ಅಪಾಯ ಆಗದೆ ಇರೋ ನೋಡ್ಕೋ. ಅವ್ರಿಗೆ ನನ್ನ ಮಗಳ ಮೇಲೆ ಕರುಣೆ ಹುಟ್ಟಿಸು. ಅವಳು ಮತ್ತೆ ವಾಪಸ್ ಸೇಫಾಗಿ ಬಂದು ನನ್ನ ಮಡಲ್ ಸೇರೋ ಹಾಗೆ ಮಾಡು. ಊಟ ತಿಂದಿದ್ದೀನಿ, ತಿನ್ನು. ನಂಗೆ ಊಟ ಬೇಡ. ಹಾಗಾದ್ರೆ ಏನ್ ಬೇಕು? ಅಮ್ಮ ಬೇಕು. ಅಮ್ಮನೂ ಇಲ್ಲ, ಯಾರು ಇಲ್ಲ, ಸುಮ್ನೆ ತಿನ್ನು. ನಂಗೆ ಊಟ ಬೇಡ, ನಂಗೆ ಅಮ್ಮ ಬೇಕು. ಐ ಮಿಸ್ ಯು ಅಮ್ಮ. ಕೊನೇ ಸರಿ ಹೇಳ್ತಾ ಇದ್ದೀನಿ, ಸುಮ್ನೆ ತಿನ್ನು. ನನಗೆ ಬೇಡ. ಹಾಗಾದ್ರೆ ಉಪವಾಸ ಸಾಯಿ. ಒಂದು ಶ್ಯಾಂಪಲ್ಗೆ ನಿನಗೊಂದು ಫೋಟೋ ಕಳಿಸಿರ್ಬೇಕಲ್ವಾ? ಮತ್ತೆ ನಿನ್ನೆ ಯಾರೋ ಗಂಡ್ಸ್ ಫೋನ್ ಮಾಡಿದ್ರು. ಅವ್ರು ನಿಮ್ಮ ಗಂಡನ? ಅವ್ರ ಲೋಫರ್ ನೆನಪ್ಯಾಕ್ ಮತ್ತೆ ಮಾಡ್ಯ? ಅವನಿಗೊಂದು ಗತಿ ಕಾಣಿಸಿ ತುಂಬ ದಿನ ಆಗೋಯ್ತು. ನಿಮ್ಮ ಮನೆ ಇರೋದಿಲ್ಲಿ ನಿಮಗೆ ಗೊತ್ತಲ್ವಾ? ನಾ ಕೇಳಿದಕ್ಕೆ ಮಾತ್ರ ಆನ್ಸರ್ ಮಾಡಿ. ಬನಶಂಕ್ರಿ. ಬನಶಂಕ್ರಿ? ಅಲ್ಲಿಂದ ನೇರವಾಗಿ ಬಂದರೆ ಕಾಮಾಖ್ಯ ಥಿಯೇಟ್ರ್ ಇದೆ, ಗೊತ್ತಾ? ಗೊತ್ತು. ಅಲ್ಲಿಗೆ ಬನ್ನಿ. ಸಣ್ಣವರಿದ್ದಾಗ ಬೆಳ್ದಿಂಗ್ಲಿ ಊಟ ಮಾಡಲೆ ಈ ದಿನಕ್ಕೆ ಕಾಯ್ತಾ ಇದ್ವಿ. ಆಗ ನೀನ್ ಬಂದ್ ನಂಗೆ ದೆವ್ವದ ಕತೆ ಹೇಳಿ ಹೇಳಿ ಹೆದರಿಸ್ತಿದ್ದೆ. ನಾನು ಅಳ್ತಾ ಕೂತಿರ್ತಿದ್ದಿ, ಮತ್ತೆ ನೀನೇ ಬಂದು ನನ್ನ ಸಮಾಧಾನ ಮಾಡ್ತಿದ್ದೆ. ಇದೆಲ್ಲ ನೆನಪಿದ್ದ ಸಾಗರ? ನನ್ಗೆ ಯಾವುದು ನೆನಪನಾಗಿಲ್ಲ. ಎಷ್ಟು ಮಾತಾಡ್ತಿ? ಇರಿಟೇಟಿಂಗ್. ಸಾಗರ, ಸಾಗರ, ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನಾಗುತ್ತೆ ಅಂತ ಅವರಲ್ಲಿದ್ದ ಪಾಸ್ ನೋಡಿ ಹೀಗಾಗುತ್ತೆ ಅಂತ ಅನ್ಸಿತ್ತು. ಆದ್ರೆ ಇಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಲಕ್ಕಿ ತುಂಬಾ ಫಾಸ್ಟ್ ಇದ್ದಾರೆ. ಈಗ ಲಕ್ಕಿ ನಿನ್ ಜೊತೆ ಹೇಗಿದ್ದಾನೆ? ಸ್ವಲ್ಪ ಮಟ್ಟಕ್ಕೆ ಸ್ಪಂದಿಸ್ತಾರೆ. ನಿನ್ ಮಗನ್ಗೆ ತುಂಬಾ ಆತ್ರ ಕಣೆ, ತಲೆ ಸುದ್ದಾಗಾಯ್ತಾ?
ಹೌದಮ್ಮ. ನಿನ್ ಮಾತ್ ಕೇಳೋ ವಯಸ್ಸ ಒಂದು ವಾಕರಕ್ಕೆ ತರ ಬಂತ. ಹೌದು, ನೀನೀಗ ಅಜ್ಜಿ ಆಗ್ತೀಯ. ಅವಳು ಹೆತ್ತು ನಿನ್ ಕೈ ಕೊಡ್ತಾಳೆ. ನನಗೆ ಒಂದೇ ಒಂದು ಸಹಾಯ ಮಾಡಿ ಮಾವ. ನನ್ನ ಕಣ್ಣು ನೋಡಿ ಜಾನ್ಗಿ, ನೀನ್ ತಪ್ಪು ಮಾಡಿದ್ಯಾ, ನೀನ್ ಮನೇಲಿ ಇರ್ಬೇಡ ಅಂತ ಹೇಳಿ ಮಾವ. ನಾನು ಈಗಲೇ ಹೊರಟ್ಬಿಡ್ತೀನಿ. ಬಾಲಗೋಪಾಲನ ಮಾಯಾವೇಶ ಪರಮೇಶ್ವರ, ಏನಪ್ಪ ನಿನ್ನ ಲೀಲೆ, ಇದೆಂತ ಅಗ್ನಿ ಪರೀಕ್ಷೆ. ಶರ್ಮಾ ಸರ್ ಇದಾರಲ್ವಾ, ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಿದೆ. ಹೋಗಕ್ಕೆ ಮುಂಚೆ ನಿನ್ನ ಕೈ ಅಡುಗೆ ಊಟ ಮಾಡ್ಬೇಕಂತೆ. ನಂದೊಂದು ಕಂಡೀಷನ್ ಐತೆ. ನಾ ಶರ್ಮಾ ಸರ್ಗೋಸ್ಕರ ಪಾರ್ಟಿಗೆ ಬರ್ತೀನಿ, ಆದರೆ ನೀವು ಅವ್ರಿಗೆ ನಮ್ಮ ಇಸ್ಯಾನೆಲ್ಲ ಹೇಳಬೇಕು. ನಮ್ಮ ಮೂರನೇ ಸ್ಪರ್ಧಿ ಹಿರಣ್ಮಯಿ. ಹ